ಕುಶಾಲನಗರ ತಾಲೂಕು ವ್ಯಾಪ್ತಿಯ ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವುದಾಗಿ ತಿಳಿಸಿರುವ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಜಿಲ್ಲೆಯಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದಿದ್ದಾರೆ. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲಾಗುವುದು, ಸಮುದಾಯ ಆರೋಗ್ಯ ಕೇಂದ್ರವನ್ನು ಹೈಟೆಕ್ ಆಸ್ಪತ್ರೆಯನ್ನಾಗಿ ಮಾಡಲಾಗುವುದು ಎಂದು ಹೇಳಿದರು. ಕುಶಾಲನಗರದ ಕೆಲವೆಡೆ ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿ ನಡೆದಿರುವ ಬಗ್ಗೆ ದೂರು ಕೇಳಿಬಂದಿದೆ. ಈ ಸಂಬಂಧ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಮಳೆಗಾಲದಲ್ಲಿ ತಲೆದೋರುವ ಪ್ರವಾಹ ಪರಿಸ್ಥಿತಿಯ ಬಗ್ಗೆ ಪ್ರತಿಕ್ರಿಯಿಸಿದ ಮಂತರ್, ನದಿ ದಂಡೆಯಲ್ಲಿ ರಿವಿಟ್ಮೆಂಟ್ ವಾಲ್ ನಿರ್ಮಿಸಿ ಪ್ರವಾಹ ತಡೆಗಟ್ಟುವ ಬಗ್ಗೆ ತಜ್ಞರ ಜೊತೆ ಚರ್ಚಿಸಲಾಗುವುದು ಎಂದರು. ಕುಶಾಲನಗರ ತಾಲೂಕು ಕೇಂದ್ರವಾದರೂ ಸುಸಜ್ಜಿತ ಗ್ರಂಥಾಲಯವಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ಸದ್ಯ ಇರುವ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಉತ್ತಮ ಗ್ರಂಥಾಲಯ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂದರು. ದುಬಾರೆ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರಿಗೆ ಸಮಸ್ಯೆಯಾಗ್ತಿದೆ. ನದಿಯಲ್ಲಿ ನಡೆದು ಸಾಗುವುದೇ ತ್ರಾಸವಾಗಿದೆ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅರಿವಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸುವುದಾಗಿ ಶಾಸಕರು ಹೇಳಿದರು. ಕುಶಾಲನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಇದ್ದು ಪೊಲೀಸರು ಕೆಲವೆಡೆ ಅನಧಿಕೃತವಾಗಿ ದಂಡ ವಿಧಿಸುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮಂತರ್, ಅನಧಿಕೃತ ದಂಡ ವಸೂಲಿ ತಡೆಗಟ್ಟಲು ಪಟ್ಟಣದ ವಿವಿಧೆಡೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗುವುದು ಎಂದು ಹೇಳಿದರು. ಚಿಕ್ಕಅಳುವಾರದಲ್ಲಿ ವಿಶ್ವವಿದ್ಯಾಲಯ ಆರಂಭವಾಗಿದ್ದು ಅಲ್ಲಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಮಂತರ್, ಕುಶಾಲನಗರದಲ್ಲೇ ಬಸ್ ಡಿಪೋ ಆರಂಭವಾಗಲಿದೆ. ಚಿಕ್ಕಅಳುವಾರದಲ್ಲಿ ವಿಶ್ವವಿದ್ಯಾಲಯ ಆರಂಭವಾಗಿದ್ದು ಅಲ್ಲಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಹೇಳಿದರು. ಅನ್ನಿಸಿಕೆ 100 ಕ್ರೀಡೆ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿರ್ಬೋದು. ನಾನಿರ್ಬೋದು, ಪಾರ್ಟಿ ವತಿಯಿಂದ ಇರ್ಬೋದು, ಅದೃಷ್ಟಕ್ಕೆ ಎಲ್ಲ ಕಡೆ ಒಂದೇ ಬೇಡಿಕೆ ಸರ್, ನಾನು ಕ್ರಿಕೆಟ್ ಆಡ್ಸೋದು, ಫುಟ್ಬಾಲ್ ಆಡ್ಸೋದು, ವಾಲಿಬಾಲ್ ಆಡ್ಸೋದು ಮುಖ್ಯ ಅಲ್ಲ, ಒಂದು ಗ್ರೌಂಡ್ ಕೊಡಿಸಿ ಬೇಸಿಕ್ ಫೆಸಿಲಿಟೀಸ್ ಒಂದು ಕೊಡಿ ಅಂತ. ಹೌದು, ಇಲ್ಲಿ ನಮಗೆ ಮಳೆ ಪ್ರವೇಶದ ಅಂದರೆ ಮಳೆ ಜಾಸ್ತಿ ಇರೋದ್ರಿಂದ ಮಲೆನಾಡ್ ಕಡೆಗಿಂತ ಇಲ್ಲಿ ನಮ್ಮ ಬೈಲ್ ಕಡೆಯಿಂದ ಸ್ವಲ್ಪ ಕಡಿಮೆ ಇರೋದಕ್ಕಿಂತ ಕುಶಾಲನಗರ ಭಾಗದಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ತುಂಬಾ ಅವಶ್ಯಕತೆ ಇದೆ. ನಾವು ಈಗ ನನ್ನ ಮಾಹಿತಿ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಮಾಹಿತಿ ಪ್ರಕಾರ ಗುಂಡ್ರಾ ಬಡಾವಣೆ ಒಂದು ಮೈದಾನ ಇತ್ತು, ಅಲ್ಲಿ ಜಾಗ ಎಲ್ಲ ಎರಮಾಕ್ ಮಾಡವ್ರೆ ಅಂತ ಹೇಳ್ತಾವ್ರೆ. ಬಟ್ ನಮಗೆ ನನಗೊಂದು ಆಸೆ ಇರುವಂತಂದ್ರೆ ಎಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಏನಾದ್ರೆ ಒಂದು ಅವಕಾಶ ನಮ್ಮ ಕುಶಾಲನಗರ ಭಾಗದಲ್ಲಿ, ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆಯಿಂದ ಬಂದು ಎಲ್ಲ ರೀತಿಲಿ ಸ್ಟೂಡೆಂಟ್ಸು ಇಲ್ಲೇ ಓದಕ್ಕೆ ಬರ್ತಾವ್ರೆ. ಸ್ಟೂಡೆಂಟ್ಸ್ ಇರೋದ್ರಿಂದ, ಆಮೇಲೆ ಲೋಕಲ್ ಸ್ಪೋರ್ಟ್ಸ್ ಮೆನ್ಸ್ ಇರೋದ್ರಿಂದ, ಅಂದರೆ ಕ್ರೀಡಾಭಿಮಾನಿಗಳು ಇರೋದ್ರಿಂದ ಆ ಗ್ರೌಂಡ್ನ ಉಪಯೋಗಕ್ಕೆ ತುಂಬ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾನು ನಮ್ಮ ಇಲ್ಲಿ ಆಡಳಿತ ಮಂಡಳಿ ಅಂದರೆ ಕುಶಾಲನಗರ ಟೌನ್ ಆಗ್ತದವರು ಪ್ಲಸ್ ನಮ್ಮ ಸರ್ಕಾರದ ವತಿಯಿಂದ ಒಂದು ಬೇಸಿಕ್ ಅಂದರೆ ಒಂದು ಇಂಡೋರ್ ಸ್ಟೇಡಿಯಮ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಆಸೆ. ಒಂದೇ ದಿವಸದಲ್ಲಿ ನೀವು ಅಂದಾಗೆ ಮೊಬೈಲ್ ಫೋನಲ್ಲಿ ಚಿಪ್ ಅಪ್ಗ್ರೇಡ್ ಮಾಡಿದಾಗೆ ನಾವು ಅಪ್ಗ್ರೇಡ್ ಆಗೋದಿಲ್ಲ. ಒಂದೇ ನಾವು ಅನುಭವದಲ್ಲೇ ಕಲಿಬೇಕು. ರಾಜಕೀಯ ಒತ್ತಡ ಇರ್ತವೆ, ಲೋಕಲ್ ಸಮಸ್ಯೆಯಲ್ಲಿ ಒತ್ತಡಗಳಿರ್ತವೆ. ಅದರಿಂದ ಕೆಲವು ಟೈಮಲ್ಲಿ ರಾಜಕಾರಣಿಗಳು ಆ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ನನಗೆ ನನ್ಗೆ ಗೊತ್ತಿರಂಗೆ ಟೂರಿಸಂ ಅಲ್ಲಿ ನೀವು ಹೇಳ್ದಂಗೆ ದಿಸ್ ಇಸ್ ಚಿನ್ನದಂತ ಒಂದು ಜಾಗ. ಅದೃಷ್ಟದಲ್ಲಿ ನಾವು ಇದಕ್ಕೆ ರಾಜಕಾರಣಿಗೆ ಇಲ್ಲಿ ಹುಟ್ಟು ಬೆಳೆದಿರಂತ ಎಷ್ಟೋ ಜನಕ್ಕೆ ಒಂದು ಅದೃಷ್ಟದ ವಿಚಾರ ಇಲ್ಲಿ. ಅದನ್ನ ನಮಗೆ ನನಗೆ ಗೊತ್ತಿರಂಗೆ ಈ ಕಾನೂನು ಇದೆಯಲ್ಲ, ನಾವು ಕಾನೂನ ಕ್ಲೀನಾಗಿ ಫಾರ್ಮುಲೇಟ್ ಮಾಡಕ್ ಆಗ್ಲಿಲ್ಲ. ಈಕೋ ಟೂರಿಸಂ ಇರ್ಬೋದು, ಸಸ್ಟೈನಬಲ್ ಟೂರಿಸಂ ಇರ್ಬೋದು, ಹೆಂಗೆ ನಮ್ಮ ಎನ್ವೈರನ್ಮೆಂಟಲ್ನ ಪ್ರೊಟೆಕ್ಷನ್ ಮಾಡ್ಕೊಂಡು ಟೂರಿಸಂ ಮಾಡ್ಬೋದು ಅಂತ ನಮಗೆ ಆ ವೈಜ್ಞಾನಿಕವಾಗಿ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಕಳೆದ 20-25 ವರ್ಷದಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಏರಿಯಾದಲ್ಲಿ ಏನು ಇಲ್ಲದಂಗೆ ಚಿನ್ನದಂತ ಜಾಗ ಮಾಡಿ ಅದನ್ನ ಸರ್ಕಾರಕ್ಕೆ ಹಣಕಾಸು ತರಂತ ಪ್ರಯತ್ನ ಮಾಡುದು ಮಾತ್ರ. ನನ್ನ ಅನ್ಸಿಕೆ ರಾಜಕೀಯ ಆಸಕ್ತಿ ಕಡಿಮೆ ಇದೆಯೋ ಇಲ್ಲಾಂದ್ರೆ ಈ ಲೋಕಲ್ ಅವ್ರನ್ನ ಈ ನಾವು ವಿಶ್ವಾಸಕ್ಕೆ ತಗೊಂಡಂಗೆ ಮಾಡಕ್ ಆಗ್ಲಿಲ್ವೇನೋ. ಸೊ ಇಟ್ ಇಸ್ ನಾಟ್ ಒನ್ ಫ್ಯಾಕ್ಟರ್, 4-5 ಫ್ಯಾಕ್ಟರ್ಗಳು ಸೇರಿ ಆ ಮಟ್ಟಕ್ಕೆ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇದೇ ಸಂದರ್ಭ ಶಾಸಕ ಮಂತರ್ಗೌಡ ಅವರನ್ನು ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ, ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಚಂದ್ರಮೋಹನ್, ಉಪಾಧ್ಯಕ್ಷ ರಾಜುರೈ, ಪ್ರಧಾನ ಕಾರ್ಯದರ್ಶಿ ವನಿತಾ ಚಂದ್ರಮೋಹನ್, ಕಾರ್ಯದರ್ಶಿ ನಾಗರಾಜ್ ಶೆಟ್ಟಿ, ಖಜಾಂಚಿ ಗಣೇಶ್, ರಾಷ್ಟ್ರೀಯ ಸಮಿತಿ ಸದಸ್ಯ ಸುನಿಲ್ ಪುನೆಟ್ಟಿ,
ಜಿಲ್ಲಾ ಸಂಘದ ನಿರ್ದೇಶಕರಾದ ಶಶಿಕುಮಾರ್ ರೈ, ಪ್ರಭುದೇವ್, ತಾಲೂಕು ಸಂಘದ ನಿರ್ದೇಶಕರಾದ ಶಿವರಾಜ್, ಮುಸ್ತಫಾ, ವಿನೋದ್ ಮತ್ತಿತರರು ಹಾಜರಿದ್ದರು.